ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೂಪರ್ ಆಗಿರೋ ಸಾಂಗ್ನ ನೋಡಿದ್ದೀರಾ, ಮಜಾ ಮಾಡಿದ್ದೀರಾ. ಈಗ ಇನ್ನೊಂದಷ್ಟು ಮಾಹಿತಿಗಳು ಈ ಒಂದು ಚಿತ್ರದ ಬಗ್ಗೆ ನಿಮಗೆ ನೀಡ್ತಾ ಇದ್ದಾರೆ ನಮ್ಮ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರು ಕೂಡ, ಆಯುಷ್ ಮತ್ತು ನೇಹಾ ಅವರೇ. ಹೇಳಿ ನೀವು. ನಿಜವಾಗ್ಲೂ ನನಗೂ ಕೂಡ ತುಂಬಾ ಇಂಪ್ರೆಸ್ ಆಯಿತು, ಯಾಕೆಂದರೆ ವರ್ಕ್ ಮಾಡಬೇಕಾದ್ರೇ ಒಂಥರ ಖುಷಿ ಆಗ್ತಾ ಇತ್ತು, ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ಅಂತ. ಬಟ್ ಆ ಒಂದು ಮೆಟೀರಿಯಲ್ ಆಚೆ ಬಂತು ಗೊತ್ತಾ, ಸಾಂಗ್ ಮುಖಾಂತರ, ಟ್ರೈಲರ್ ಮುಖಾಂತರ. ಅದನ್ನು ನೋಡಿದಾಗ ನಿಜವಾಗ್ಲೂ ನಾನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಅಂದ್ಕೊಂಡೆ ಏನೋ ಒಂಥರ ವರ್ಕ್ ತುಂಬ ಚೆನ್ನಾಗಿದೆ ಹೊಸಬ್ರದ್ದಾದರೂ ಕೂಡ ಅನ್ನೋ ಮಟ್ಟಿಗೆ ನನಗೆ ಫೀಲ್ ಆಯಿತು. ಬಟ್ ಈಗ ಎಲ್ಲ ಕಡೆ ಈ ಒಂದು ಸಾಂಗ್ಗಳ ಬಗ್ಗೆ ಆಗಲಿ, ಟ್ರೈಲರ್ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ. ನಿಮ್ಮ ಪ್ರಕಾರ ನಮ್ಮ ಜನ ಈ ಒಂದು ಚಿತ್ರನ ಏನಕ್ಕೋಸ್ಕರ ನೋಡೋಕೆ ಬರಬೇಕು ಅಂದರೆ ಅಂಥ ಒಂದು ವಿಶೇಷತೆ ಏನಿದೆ, ಈ ಸಬ್ಜೆಕ್ಟ್ ಹೆಂಗಿದೆ, ಸಿನಿಮಾ ಹೆಂಗಿದೆ ಅಂತ ಹೇಳಿದರೆ ಪಕ್ಕ ಜನರೇಟೆಡ್ ಸಬ್ಜೆಕ್ಟು. ಇವಾಗಿಂದ ಕ್ಲೈಮೇಟ್, ಇವಾಗಿನ ಸಮಾಜ ಹೇಗಿದೆ, ಇವಾಗಿನ ಹುಡುಗರಾಗಲಿ ಹುಡುಗಿರಾಗಲಿ ಹೇಗಿದೆ. ಮುಂಚೆ ಎಲ್ಲ ಆಯಿತು, ಹುಡುಗರು ಜಾಸ್ತಿ ಫ್ಲರ್ಟ್ ಮಾಡ್ತಾರೆ, ಹುಡುಗರು ಮೋಸ ಮಾಡೋದು ಜಾಸ್ತಿ, ಈ ಥರ ಮಾತುಗಳಿತ್ತು. ಬಟ್ ಇವಾಗ ಹುಡುಗಿರೂ ಜಾಸ್ತಿ ಇದೆ. ಓಕೆ, ಹುಡುಗಿರು ಅಂದರೆ ಎಲ್ಲ ಹುಡುಗಿರಲ್ಲ, ಆ ಥರ ಕೆಲವು ಮೆಂಟಾಲಿಟಿಗಳಿದೆ. ಹುಡುಗಿರು ಫ್ಲರ್ಟ್ಸ್ ಮಾಡ್ತಾರೆ, ಆ ಥರ ಕ್ಯಾರೆಕ್ಟರ್ಗಳು ಏನಿರ್ತಾರೆ 100% ಇದನ್ನ ನೋಡ್ಬಿಟ್ಟು ಬದಲಾಗ್ಬಿಡ್ತಾರೆ ಅವರು. ಮತ್ತು ಫ್ಲರ್ಟ್ ಏನು ಮಾಡೋರು ಇರ್ತಾರೆ ಜೊತೆಯಲ್ಲಿ, ಅವರೆಲ್ಲ 100% ದೂರ ಆಗ್ಬಿಡ್ತಾರೆ. ಈ ಸಿನಿಮಾ ನೋಡಿದ್ರೆ 100% ದೂರ ಆಗ್ಬಿಡ್ತಾರೆ. ಸುಮ್ಮನೆ ಸಿನಿಮಾ ಥಿಯೇಟರ್ಲಿ ಹಿಂಗೆ ಸುಮ್ಮನೆ ಸಿನಿಮಾ ಹಿಂಗೆ ಕುತ್ಕೊಂಡು ನೋಡ್ತಾ ನೋಡ್ತಾ ಆ ಸೀನ್ ಒಂದೊಂದು ಹೋಗ್ತಿದ್ರೆ ಸುಮ್ಮನೆ ಹಿಂಗೆ ಸೆಡಲಿಂಗ್ ಲುಕ್ ಹೋಗ್ತಿರುತ್ತೆ ಫಾರ್ ಶೋರ್, 100% ಹಂಗಿದೆ ಸಬ್ಜೆಕ್ಟು. ಒಟ್ಟಿನಲ್ಲಿ ಖಂಡಿತ ಅದು ನಿಜವಾದ ಲವರ್ಸ್ ಗಾ ಅಥವಾ ಫ್ಲರ್ಟಿಂಗ್ ಮಾಡೋ ಫ್ಲೋಟ್ ಮಾಡುವಂತ ಈಗ ಬ್ರೇಕ್ಅಪ್ಸ್ ಆಗುವಂತ ಲವರ್ಸ್ ಗಾ. ಬಟ್ ನಿಮ್ಮ ಪ್ರಕಾರ ಏನಂತಂದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ 100%. ನಾಳೆ ಯಾಕಂದ್ರೆ ಅದು ಬೇಕಾಗಿರುವಂತ ಒಂದು ಉತ್ತರ, ಹುಡುಗರು ಹೆಂಗ್ ಮೋಸ ಹೋಗ್ತಾ ಇದೀವಿ ಅಥವಾ ಹುಡುಗಿ ಹೆಂಗ್ ಮೋಸ ಹೋಗ್ತಾ ಇದೀವಿ ಅನ್ನೋದು ಗೊತ್ತಾಗ. ಇನ್ನೊಂದು ಹುಡುಗರಂತೂ ಯಾರ್ಯಾರು ಹುಡುಗರು ಲವ್ ಮಾಡ್ತಿರ್ತಾರೆ ಹುಡುಗಿನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಇದೆಲ್ಲ ಪಕ್ಕ ಫಾಲೋ ಮಾಡ್ತಾರೆ, 100% ಫಾಲೋ ಮಾಡ್ತಾರೆ. ಒಟ್ಟಿನಲ್ಲಿ ಏನು ಅಂದ್ರೆ ಅವ್ರಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಒಂದು ಸಿನಿಮಾ ಮುಖಾಂತರ ಲವ್ ಮಾಡಿದ್ರೆ ಯಾವ ಥರ ಮಾಡಬೇಕು, ಮಾಡಬಾರ್ದು ಅಂದರೆ ಹೆಂಗಿರಬೇಕು, ಅಂದರೆ ಈ ಥರ ನಮ್ಮ ಲೈಫ್ ಹಾಳಾಗಬಾರ್ದು ಅಂದರೆ ನಾವು ಯಾವ ಥರ ಇರಬೇಕು ಅನ್ನೋದನ್ನ ನೀವು ಹೇಳಿಕೊಟ್ಟಿದ್ದೀರ. ಸತ್ಯ. ಓಕೆ, ಮತ್ತೆ ಹೇಳಿ ಆಯುಷ್ ಅವರೇ, ಯಾಕೆಂದರೆ ಇದು ನೆಕ್ಸ್ಟ್ ಗೊತ್ತು ನಿಮಗೆ, ಯಾರು ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಾಗಕ್ಕೆ ಅಂತ. ಹೌದು, ಹಾಗಾಗಿ ನೀವು ಹೋಗಬೇಕಾಗತ್ತೆ. ಹೌದು, ಹಾಗಾಗಿ ನೀವು ನಮ್ಮ ಜನತೆಗೆ ಸಿನಿಮಾ, ಇದು ನನ್ನ ಮೊದಲನೇ ಸಿನಿಮಾ, ನನ್ನ ಟೋಟಲ್ ಆಗಿ ಏನು ಪಕ್ಕ ಡೆಡಿಕೇಟ್ ಮಾಡಿಬಿಟ್ಟು ಸಿನಿಮಾ ಮಾಡಿದ್ದೀವಿ, ನಂದು ಏನು ಪಾತ್ರ ಇದೆಯೋ ಅದನ್ನು ನೀಟಾಗಿ ನಿಭಾಯಿಸಿದ್ದೀನಿ. ಆ ಕಂಪ್ಲೀಷನ್ನು ಪಕ್ಕ ನಮ್ಮ ಡೈರೆಕ್ಟ್ರಿಗೂ ಸಮಾಧಾನ ಇದೆ, ಎಲ್ಲರಿಗೂ. ನಾನು ಅಂತಲ್ಲ ನಮ್ಮ ಇಡೀ ತಂಡದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ವರ್ಕೂ ಎಲ್ಲರೂ ಏನೇನು ಮಾಡಬೇಕು ಫುಲ್ ಸ್ಯಾಟಿಸ್ಫೈ ಆಗಿದೆ. ನಾವೆಲ್ಲರೂ ಕುತ್ಕೊಂಡು ಸಿನಿಮಾ ನೋಡಿದ್ದೀವಿ, ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. 100% ಎಲ್ಲರೂ ಪ್ರತಿಯೊಬ್ಬರು ವರ್ಕು 100% ಮಾಡಿದ್ದಾರೆ, ಶೋರ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಓಕೆ, ನೀವು ಅವ್ರಿಗೆ ನಿಮ್ಗೊಂದು ಚಾನ್ಸ್ ಕೊಡ್ತೀನಿ ನಾನು, ಈರೋಗ್ ನೀವೇನಾದರೂ ಕೇಳಂಗಿದ್ರೆ ಕೇಳಿ, ಅಂದರೆ ಸಿನಿಮಾ ಬಗ್ಗೆ ಆಗಿರ್ಬೋದು ಯಾವ್ದ್ರ ಬಗ್ಗೆ ಆಗಿರ್ಬೋದು, ಒಂದು ಚಿಕ್ಕ ವರ್ಡ್ ಕೇಳಿ, ಅದಕ್ಕೆ ಆನ್ಸರ್ ಅವ್ರು ಕೊಡಲಿ ನಿಮಗೆ. ಕೇಳಲ್ಲ ಬಿಡಿ, ಅವ್ರು ಕೇಳಿಸ್ಕೊಂಡು ಇನ್ನೂ ಅವ್ರಿಗೆ ಅದೇ ನಾಪಕ ಬರುತ್ತೆ. ಅವ್ರಿಗೆ ಯಾವ್ದಾದ್ರು ಒಂದು ಘಟನೆ ಬಗ್ಗೆ ಆಗಿರ್ಬೋದು ಕೇಳಿ, ಅವತ್ತು ಯಾಕೆ ಹಂಗೆ ಮಾಡಿದೆ, ನಿಜವಾಗ್ಲೂ ಮಾಡಿದೆ, ಸುಮ್ಮನೆ ಮಾಡಿದ್ಯಾ, ಅಥವಾ ನನಗೆ ಬೇಕು ಬೇಕು ಅಂತ ಬೈದ್ಯಾ ನಿಜವಾಗ್ಲೂ? ಇಲ್ಲ, ಕೆಲವೊಂದು ಸೀನ್ಗಳಂತೂ ಇದಂತೂ ಸತ್ಯ, ಕೆಲವೊಂದು ಸೀನ್ಗಳಂತೂ ಒರಿಜಿನಲ್ ಆಗಿ ಫಿಲ್ಮ್ ಆಗ್ಬಿಟ್ಟು ಮಾಡಿರೋದು, ಒರಿಜಿನಲ್ ಆಗಿ ಫಿಲ್ ಮಾಡಿದ್ವಿ. ಇಬ್ರು ಜಗಳ ಬೇಕು ಬೇಕು ಅಂತ ಜಗಳ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡು ಇಬ್ರು, ಯಾಕಂದ್ರೆ ಆ ಫೀಲ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಇಲ್ಲಿ ಯಾರು ಜಾಸ್ತಿ ಹೊಡೆದಿರೋದು, ಯಾರಿಗೆ ಯಾರು ಆಬ್ವಿಯಸ್ಲಿ ನಿಜವಾಗ್ಲೂ ಹೊಡೆದ್ರ ಅಥವಾ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ರ? ಎರಡು ಮಾಡ್ತಾ ಇದ್ರು, ಎರಡು ಮಾಡ್ತಾ ಇದ್ರು, ಪ್ರಯತ್ನ ಬೇರೆ ಮಾಡೋದು ಅದ್ರಲ್ಲಿ ಟ್ರೈ ಮಾಡೋದು. ಓಕೆ, ಖಂಡಿತ ನೀವೇನಾದ್ರು ಕೇಳಂಗಿದ್ರೆ ಕೇಳಿ, ಯಾರು ಕೊಟ್ಟಿಲ್ಲ. ಐ ವಿಲ್ ಟೆಲ್ ಹಿಮ್ ಆಲ್ ದಿ ವೆರಿ ಬೆಸ್ಟ್ ಬಿಕಾಸ್ ಹಿ ಇಸ್ ಡೂಯಿಂಗ್ ಹಿಸ್ ಡೆಬ್ಯೂ, ಅಂಡ್ ಹೀಗೆ 100 ಸಿನಿಮಾಗಳನ್ನ ಮಾಡ್ಲಿ ದೊಡ್ಡ ಸ್ಟಾರ್ ಆಗಿ ಮಿಂಚಲಿ ಅಂತ ಹೇಳ್ತೀನಿ. ಓಕೆ, ಅವ್ರಿಗೆ ಕೇಳಿ ಅಂದರೆ ಅವ್ರು ಹೇಳ್ಬಿಟ್ರು ನಿಮಗೆ ವಿಷಯನ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಆಯುಷ್ ಅವರೇ, ಕನ್ನಡಕ್ಕೆ ಒಳ್ಳೊಳ್ಳೆ ನಟರು ಬೇಕು. ನಿಮ್ಮ ಒಂದು ಟ್ರೈಲರಲ್ಲಾಗಿರ್ಬೋದು, ಸಾಂಗಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಆ್ಯಕ್ಟಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗುತ್ತೋ ಅಷ್ಟು ಇನ್ವಾಲ್ವ್ ಆಗಿ ಕನ್ನಡಕ್ಕೆ ಒಬ್ಬ ಒಳ್ಳೆ ನಟ ಆಗಿ ನಿಮ್ಮ ಒಂದು ಚಿತ್ರ ಟೈಟ್ಲ್ ಬೇಕಾ, ನಿಮ್ಮ ಅಲ್ಲ ನಮ್ಮ ಒಂದು ಚಿತ್ರ ನಿಜಕ್ಕೂ ಜನರಿಗೆ ತುಂಬಾ ಎತ್ತರ ಆಗಲಿ, ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ, ಒಂದು ಚೇಂಜ್ ಅವ್ರು ಕೊಡಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ನಾನು ಹೇಳ್ತೀನಿ. ಬೇಜಾರಾಗುತ್ತೆ, ಬಟ್ ಅವನ ಹೆಸರು ನಾನು ಸೈಕೋ ಅಂತ ಇಟ್ಟಿದ್ದೆ, ಬಿಕಾಸ್ ತುಂಬಾ ಇನ್ವಾಲ್ವ್ ಆಗಿರೋ ಕ್ಯಾರೆಕ್ಟರ್, ಯಾವಾಗಲೂ ಅವ್ರು ಹೇಳ್ತಿರೋನು ಯಾಕೋ ಹಿಂಗೆ ಆಯ್ತು, ಕಾಲಿಮೆ ಸೈಕೋ ಅಂತ. ಸೈಕೋ ಇಲ್ಲ, ಆಕ್ಚುಲಿ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ನಾರ್ಮಲ್ ಗೈ ಫಸ್ಟ್ ಆಫ್ ಬಂದ್ಬಿಟ್ಟು, ಒಬ್ಬ ನಾರ್ಮಲ್ ಗೈ, ನಾರ್ಮಲ್ ಮೆಂಟಾಲಿಟಿ ಅಂತ ಹುಡುಗ, ಅವನು ಸೆಕೆಂಡ್ ಆಫ್ ಅಲ್ಲಿ ಪಕ್ಕಾ ಸೈಕೋ ಅವನು. ನಿಜವಾಗ್ಲೂ ಸೈಕೋ ಮಟ್ಟಕ್ಕೆ ಈಗ ನೆಕ್ಸ್ಟ್ ಸೈಕೋ ಸ್ಟಾರ್ ಅಂತ ಬರ್ಬೋದೇನೆ. ಓಕೆ, ಸೈಕೋ ಸ್ಟಾರ್ ಅವರೇ, ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೇದಾಗಲಿ. ಇನ್ನಷ್ಟು ಮಾಹಿತಿಗಳನ್ನ ನಿಮಗೆ ಕೊಡೋದಕ್ಕೆ ಡೈನಾಮಿಕ್ ಡೈರೆಕ್ಟರ್, ಹೌದು ನಮ್ಮ ಡೈರೆಕ್ಟರ್ ಡೈರೆಕ್ಟರ್ ಬರ್ತಾರೆ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಸೂಪರ್ ಆಗಿರೋ ಸಾಂಗ್ ಬರ್ತದೆ, ಪ್ಲೀಸ್ ವಾಚ್.
God.